ವೆಲ್ಕಮ್ ಟು ದೀಪಾಭವಿ. ಇವತ್ತು ನಾವೊಂದು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಸುಮಾರು 1200 ವರ್ಷಗಳಷ್ಟು ಹಳೆಯದಾದ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಬಳ್ಪದಲ್ಲಿರುವುದು ತ್ರಿಶೂಲಿನಿ ದೇವಸ್ಥಾನ. ಅದು ತುಂಬ ಫೇಮಸ್ ಟೆಂಪಲ್. ಅದು ನೋಡ, ನಾವು ಅಲ್ಲಿ ಒಳಗೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಉಂಟಾ ನಮಗೂ ಗೊತ್ತಿಲ್ಲ. ಒಂದು ವೇಳೆ ಪರ್ಮಿಷನ್ ಸಿಕ್ಕಿದ್ರೆ ವಿಡಿಯೋ ಮಾಡಿ ಆ ಕ್ಲಿಪ್ಪಿಂಗ್ ಅನ್ನು ನಿಮಗೂ ತೋರಿಸ್ತೀವಿ. ಈಗ ಅಲ್ಲಿಗೆ ನಾವು ಹೊರಡ್ತಾ ಇದ್ದೀವಿ, ನಮ್ಮ ಜೊತೆ ನೀವು ಬನ್ನಿ. ಪಂಜ ಮೇನ್ ಸಿಟಿಯಿಂದ ಸಾಧಾರಣ 2.5 ಕಿಲೋಮೀಟರ್ ಹೋಗಿ ಎಡಭಾಗಕ್ಕೆ ತಿರುಗಿ 3.5 ಕಿಲೋಮೀಟರ್ ಹೋದಾಗ ಈ ದೇವಸ್ಥಾನ ಸಿಗ್ತದೆ. ಪಂಜದಿಂದ ಬೀದಿಗುಡ್ಡೆ ಬಸ್ಸು ಈ ಮಾರ್ಗದಲ್ಲಿ ಹೋಗ್ತದೆ. ಇಲ್ಲಿ ರೋಡ್ ಸ್ವಲ್ಪ ಹಾಳಾಗಿದೆ, ಆದರೆ ದುರಸ್ತಿ ಕಾರ್ಯ ಕೂಡ ನಡೀತಾ ಉಂಟು. ಮತ್ತು ಇಲ್ಲಿ ಸುಂದರವಾದ ಕಾಡು ಪ್ರದೇಶ ಇದು. 2 ವರ್ಷ ಮೊದಲು ನಾವಿಲ್ಲಿಗೆ ಬಂದಿದ್ದೆವು, ಆದರೆ ಏನಾಗಿದೆ ಅಂದರೆ ಆಗ ಪೂರ್ತಿ ವಿವರ ನಮಗೆ ಸಿಗಲಿಲ್ಲ. ನಾವು ಬಂದದ್ದು ಸಂಜೆ ಹೊತ್ತು ಬೇರೆ ಆಗಿತ್ತು, ಹಾಗಾಗಿ ಇರಬಹುದು. ಆದರೆ ಇಲ್ಲಿ ಇನ್ನೂ ಏನೋ ಇದೆ ಅಂತ ನಮ್ಮ ಮನಸ್ಸಿಗೆ ಆಗ್ತಾ ಇತ್ತು. ಹಾಗಾಗಿ ಪುನಃ ಇಲ್ಲಿಗೆ ಬರ್ತಾ ಇದ್ದೇವೆ. ನಾವು ದಕ್ಷಿಣ ಭಾರತದಲ್ಲಿ ಏಕೈಕ ತ್ರಿಶೂಲಿನಿ ದೇವಸ್ಥಾನ ಇದು. ಅತ್ಯಂತ ಅಪರೂಪವಾದ ದೇವಸ್ಥಾನ. ಇದರ ಕೂಗಳತೆಯ ಪಕ್ಕದಲ್ಲೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಉಂಟು. ಈ ಎರಡೂ ದೇವಸ್ಥಾನಕ್ಕೆ ಏನೋ ಸಂಬಂಧ ಇರಬೇಕು, ಆದರೆ ಇವತ್ತು ತುಂಬ ಮಳೆ ಬರ್ತಾ ಉಂಟು. ನಮ್ಮ ಕಣ್ಣಿಗೆ ಈ ದೇವಸ್ಥಾನ ಹೇಗೆ ಕಂಡಿದೆ ಮತ್ತು ಅದರ ವಿವರ ಕೊಡ್ತೇವೆ. ನಾವು ಪುರೋಹಿತರನ್ನು ಭೇಟಿ ಮಾಡಿ ವಿವರ ಕೂಡ ತಿಳಿಯೋ ಪ್ರಯತ್ನ ಮಾಡ್ತೇವೆ. ಮತ್ತು ನಮ್ಮ ಹವ್ಯಾಸ ನಾಣ್ಯ ಸಂಗ್ರಹ, ಹಾಗಾಗಿ ಆ ದೃಷ್ಟಿಕೋನದಿಂದ ಕೂಡ ಇತಿಹಾಸದ ಬಗ್ಗೆ ತಿಳಿಯುವ ಒಂದು ಸಣ್ಣ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ದೇವಸ್ಥಾನದ ಎದುರು ಭಾಗದಲ್ಲಿ ರಥ ಕಾಣಿಸ್ತಾ ಇದೆ, ಹಾಗೂ ವಿಶಾಲವಾದ ಬೀದಿ ಕೂಡ ಉಂಟು. ಇದರ ಪಕ್ಕದಲ್ಲೇ ಗುಡ್ಡೆ, ಹಾಗಾಗಿ ಇಲ್ಲಿಗೆ ಬೀದಿ ಗುಡ್ಡೆ ಅಂತ ಹೆಸರು ಬಂದಿರಬಹುದು. ಆದರೆ ಮೂಲ ಹೆಸರು ಬಳ್ಪ. ಇದು ದೇವಸ್ಥಾನದ ಮುಂಭಾಗಿದೆ. ಸುಮಾರು 1200 ವರ್ಷಗಳಷ್ಟು ಹಳೆಯದ ದೇವಸ್ಥಾನ ಅಂತ ಪುರಾತತ್ವ ಇಲಾಖೆಯವರು ಬೋರ್ಡ್ ಹಾಕಿದ್ದಾರೆ. ದೇವಸ್ಥಾನದ ಅಡಿಭಾಗ ಫುಲ್ಲು ಹಾಸುಬಂಡೆ, ಅದಕ್ಕೆ ಸಾಕ್ಷಿ ಎಂಬಂತೆ ದೇವಸ್ಥಾನದ ಎದುರು ಎಡಭಾಗದಲ್ಲಿ ಬಂಡೆ ಕಾಣಿಸುತ್ತದೆ. ಈಗ ದೇವಸ್ಥಾನದ ಒಳಹೋಗುವ ನೋಡುವ ಬನ್ನಿ. ದೇವಸ್ಥಾನದ ಮೂಲ ವಿಗ್ರಹ ಹಾಗೂ ಗರ್ಭಗುಡಿ ಕದಂಬ ಅರಸರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಗಿದೆ ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಇಲ್ಲಿ ನೋಡಿ, ಇಲ್ಲಿಗೆ ಕಲ್ಲಿನ ಕಲಶ ಕಾಣ್ತಾ ಇದೆ. ಗರ್ಭಗುಡಿ ಹಾಗೂ ಎದುರಿನ ತೀರ್ಥ ಮಂಟಪದ ಮೇಲ್ಭಾಗದಲ್ಲಿ ಕಲ್ಲಿನ ಕಲಶ ತುಂಬ ಅಪರೂಪವಾಗಿ ಕಾಣಸಿಕ್ಕುವಂಥದ್ದು. ಅಪರೂಪ ಅಂದರೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಕಲ್ಲಿನ ಕಲಶವೇ ಸ್ವಲ್ಪ ವಿಶೇಷ. ಹಾಗೂ ಅದರ ಮೇಲ್ಛಾವಣಿ, ತೀರ್ಥಮಂಟಪ ಹಾಗೂ ಗರ್ಭಗುಡಿಯ ಮೇಲ್ಛಾವಣಿಗೆ ಸಂಪೂರ್ಣವಾಗಿ ಶಿಲಾಮಯವಾಗಿದೆ. ಇಲ್ಲಿ ಯಾವುದೇ ನೀರು ಒಳಭಾಗಕ್ಕೆ ಸೋರ್ತಾ ಇಲ್ಲ. ದಂಬೆ ರೀತಿಯ ರಚನೆ ಮಾಡಿ ಅದನ್ನು ಕಂಪ್ಲೀಟ್ ಸರಿಯಾಗಿ ಲಾಕಿಂಗ್ ಸಿಸ್ಟಮಲ್ಲಿ ಕೂತ್ಕೊಳಿಸಿದ್ದಾರೆ. ಇಲ್ಲಿ ಕಾಣುವಂಥ ಕಲ್ಲು ಯಾವುದನ್ನು ಮೂವ್ ಮಾಡುವಾಗಿಲ್ಲ. ಇದರಲ್ಲಿ ದೇವರ ಒಂದು ಶಕ್ತಿ ಇದೆ ಅಂತ ತಿಳುವಳಿಕೆ. ಹಾಗೆ ಹಿಂಭಾಗದಲ್ಲಿ ದಟ್ಟ ಅರಣ್ಯ ಇದೆ. ಈ ದೇವಸ್ಥಾನದ ಇದರಲ್ಲಿ ಹಿಂದಿನವರು ಏನಂತ ಹೇಳಿದರೆ, ಈ ಗರ್ಭಗುಡಿ ಮತ್ತು ಪೌಳಿ ಈ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಈ ಪೌಳಿ ವಿಜಯನಗರ ಕಾಲದಲ್ಲಿ ರಚನೆಯಾದ್ದು ಅಂತ ಹೇಳೋದು ಇಲ್ಲಿಯವರ ಅಭಿಪ್ರಾಯ. ಹಿಂದಿನವರು ಇತಿಹಾಸವನ್ನು ಅವರ ಕಾಯಿನ್ಗಳ ರೂಪದಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ರಂತೆ. ಆ ರೀತಿಯಲ್ಲಿ ನೋಡಿದಾಗ ಕದಂಬರ ಚಿನ್ನದ ನಾಣ್ಯಗಳಲ್ಲಿ ಹಿಮ್ಮುಖವಾಗಿ ತ್ರಿಶೂಲ ಮತ್ತು ಶ್ರೀ ಮಲೆಗೆ ಭೈರವ ಅಂತ ನಾಗರಿ ಲಿಪಿಯಲ್ಲಿ ಬರೆದಂಥ ಇದು ಉಲ್ಲೇಖ ನಾಣ್ಯ ಕರ್ನಾಟಕ ಅಂತ ಹೇಳುವ ಪುಸ್ತಕದಲ್ಲಿ ನಮಗೆ ಸಿಗ್ತದೆ. ಕದಂಬರು ಕರ್ನಾಟಕದಲ್ಲಿ ಹಲವು ಭಾಗಗಳಲ್ಲಿ ಶಾಖೆಗಳನ್ನು ಮಾಡಿದರು.
ಅದರಲ್ಲಿ ಕರಡಿ ಕಲ್ಲಿನ ಕದಂಬರು ಅಂದರೆ ರಾಯಚೂರು ಭಾಗ, ನೋಯಿಂಬಾಡ ಅಂದರೆ ರಾಣಿಬೆನ್ನೂರು ಮತ್ತು ಹಿರೇಕರೂರು ಭಾಗ, ಬಂಕಾಪುರ ಅಂದರೆ ಹಾನಗಲ್ಲು ಭಾಗ, ಜೈಲ್ನಾಡ ಕದಂಬರು ಅಂದರೆ ಮೈಸೂರು ಪ್ರಾಂತ್ಯದಲ್ಲಿ ಇದ್ದಂಥ ಕದಂಬರು, ಗೋವಾದಲ್ಲಿ ಕೂಡ ಕದಂಬರು ಇದ್ದರು. ಇವರೆಲ್ಲರೂ ಬನವಾಸಿ ಕದಂಬರ ಶಾಖೆಯಾಗಿದ್ದರು. ಈಗ ನೀವು ನೋಡ್ತಾ ಇರೋದು ಒಳಭಾಗದ ಸುತ್ತುಪೌಳಿ. ಇದು ವಿಜಯನಗರ ಅರಸರು ಕಟ್ಟಿದಂಥದ್ದು. ಈ ದೇವಸ್ಥಾನದ ಮೂಲ ವಿಗ್ರಹ ಈ ರೀತಿ ತ್ರಿಶೂಲ ಆಕೃತಿಯಲ್ಲಿರುವಂಥ ಕಲ್ಲಿನ ವಿಗ್ರಹ. ಇಲ್ಲಿ ಒಳಭಾಗದಲ್ಲಿ ಯಾವುದೇ ವಿದ್ಯುತ್ ದೀಪ ಇಲ್ಲದ ಕಾರಣ, ಹಾಗೂ ನಾವು ಹೋದ ಸಮಯದಲ್ಲಿ ಮಳೆ ಬರ್ತಾ ಇತ್ತು, ತುಂಬ ಮುಗಿಲಿತ್ತು, ಕತ್ತಲಿದ್ದ ಕಾರಣ ಆದಷ್ಟು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಗರ್ಭಗುಡಿಗೆ ಯಾವುದೇ ದೀಪವನ್ನು ಹಾಕುವಾಗಿಲ್ಲ, ವಿದ್ಯುತ್ ದೀಪವನ್ನು. ಹಾಗೆ ಇದರ ಪಕ್ಕದಲ್ಲಿ ನಮಗೆ ಗಣಪತಿಯ ಗುಡಿಯನ್ನು ಕಾಣ್ಬೋದು. ಅಲ್ಲಿ ಕೂಡ ಯಾವುದೇ ಕರೆಂಟ್ ಲೈಟ್ ಇರಲಿಲ್ಲ. ಆದಷ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋದು ಅಲ್ಲಿಯ ತೀರ್ಥ ಮಂಟಪದ ದೃಶ್ಯ. ಇದು ತಮಿಳುನಾಡಿನ ಲಾಕುಲೇಶ ಶೈಲಿಯಲ್ಲಿ ಇದೆ. ಲಾಕುಲೇಶ ಕೆತ್ತನೆ ತಮಿಳುನಾಡಿನ ಹೆಚ್ಚಿನ ಭಾಗಗಳಲ್ಲಿ ನಮಗೆ ಕಾಣಿಸುತ್ತದೆ. ಒಂದು ಅಭಿಪ್ರಾಯದ ಪ್ರಕಾರ ಕ್ರಿಸ್ತಶಕ 5ನೇ ಮತ್ತು 6ನೇ ಶತಮಾನದಲ್ಲಿ ಕದಂಬರ ಆಳ್ವಿಕೆ ಮುಗಿಯಿತು ಅಂತ ಹೇಳ್ತಾರೆ. ಆದರೆ 12ನೇ ಶತಮಾನದಲ್ಲಿ ಗೋವಾದಲ್ಲಿ ಕದಂಬರ ಆಳ್ವಿಕೆ ಇತ್ತು ಅಂತ ಸಹ ಹೇಳ್ತಾರೆ. ಸಾಧಾರಣ ಇದೇ ಸಮಯದಲ್ಲಿ ಒಂದು ಭಾಗದಲ್ಲಿ ಹೊಯ್ಸಳರ ಆಳ್ವಿಕೆ ಇತ್ತು. ಈ ಹೊಯ್ಸಳರು ತಮಿಳುನಾಡಿನ ಕಾಂಟ್ಯಾಕ್ಟ್ ಹೆಚ್ಚು ಇಟ್ಕೊಂಡಿದ್ರು. ಈ ತಲಕಾಡು, ಸೋಮನಾಥಪುರ, ಬೇಲೂರು, ದ್ವಾರಸಮುದ್ರ, ಕಂಚಿ ಇವುಗಳೆಲ್ಲ ಅವರ ಆಳ್ವಿಕೆಯಲ್ಲಿ ಬರ್ತಾ ಇತ್ತು. ಈ ಮಂಟಪದಲ್ಲಿ ಕಾಣುವಂಥದ್ದು ನಮಗೆ ಲಾಕುಲೇಶ ಶೈಲಿ ಅಂದರೆ ತಮಿಳುನಾಡು ಶೈಲಿ. ಹೆಚ್ಚಾಗಿ ಆ ಸಮಯದಲ್ಲಿ ಪದ್ಮ ಮತ್ತು ಅದರ ಸುತ್ತಲಿನ ದಳಗಳು ಇದನ್ನು ಜಾಸ್ತಿ ಬಿಡಿಸ್ತಾ ಇದ್ದರು. ಕಲ್ಲಿನ ಕೆತ್ತನೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಶ್ರೀ ತ್ರಿಶೂಲಿನಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಇಲ್ಲಿ ತ್ರಿಶೂಲಿನಿ ಮತ್ತು ದುರ್ಗಾ ಪರಮೇಶ್ವರಿ ಎರಡೂ ದೇವರುಗಳು ಇಲ್ಲಿಯ ಪ್ರಧಾನ ಸಾನ್ನಿಧ್ಯಗಳು. ಆ ಎರಡೂ ದೇವರುಗಳಿಗೆ ಪ್ರತ್ಯೇಕ ದೇವಾಲಯಗಳಿದ್ದಾವೆ. ಪ್ರತಿ ಎರಡು ದೇವಾಲಯಗಳಿಗೂ ಧ್ವಜಾರೋಹಣ ಆಗುವಂಥ ಧ್ವಜಸ್ತಂಭಗಳು, ಮಹಾಬಲಿಪೀಠ ಇತ್ಯಾದಿ ಎಲ್ಲವೂ ಇದ್ದು, ಇದರಲ್ಲೇ ವಿಶೇಷವಾಗಿ ತ್ರಿಶೂಲಿನಿ ದೇವಸ್ಥಾನ ಅತಿ ಪುರಾತನವಾದ ದೇವಸ್ಥಾನ. ಇಲ್ಲಿ ಈ ದೇವಸ್ಥಾನದ ಗರ್ಭಗುಡಿಯ ಶೈಲಿಗಳೇ ಇದರ ಇತಿಹಾಸಕ್ಕೆ ಸಾಕ್ಷಿ. ಹಾಗೆ ಇಲ್ಲಿರುವ ಕೆತ್ತನೆ ಕೆಲಸಗಳು ತುಂಬ ಪುರಾತನ ಆಗಿದೆ. ಫೋಕಸ್ ಮಾಡಿ. ಈ ದೇವಸ್ಥಾನದ ಕಂಬಗಳಲ್ಲಿ ಅತಿ ಪುರಾತನವಾದ ಲಾಕುಲೇಶ ಶೈಲಿಯ ಕೆತ್ತನೆಗಳು, ಲಾಕುಲೀಶ ಶೈಲಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ಅದು ಮಾಡಿದ್ದು ಬರ್ತದ ನೋಡಿ, ಅದು ಲಾಸ್ಟ್ ನೋಡಿ. ಯಾರ ಕಾಲದ್ದು
ಹೇಳಿದೆ ನಾನು. ಹೀಗೆ ಈ ಲಾಕುಲೇಶ ಶೈಲಿಯ ಕೆತ್ತನೆಗಳು ಇರುವಂಥದ್ದು ಸುಮಾರು 1200 ವರ್ಷ ಹಿಂದೆ ಕಟ್ಟಿದಂತಹ ದೇವಸ್ಥಾನಗಳಲ್ಲಿ ಮಾತ್ರ ಇದು ಕಾಣಲಿಕ್ಕೆ ಸಿಗ್ತದೆ. ನಮಗೆ ತಮಿಳುನಾಡು ಇತ್ಯಾದಿ ಎಲ್ಲ ಕಡೆ ಹೋದರೆ ಈ ಥರದ ಕೆತ್ತನೆಗಳೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ನಾವು ಇದನ್ನು 1200 ವರ್ಷದ ಹಿಂದಿನ ದೇವಸ್ಥಾನ ಅಂಥೇಳಿ ಧೈರ್ಯದಿಂದ ಹೇಳ್ಬೋದು. ಹಾಗೆ ಮೂಲಸ್ಥಾನ ದೇವತೆ ತ್ರಿಶೂಲಿನಿ, ಅದು ತ್ರಿಶೂಲಕ್ಕೆ ಪೂಜೆ ಇರುವಂತಹ ಕಲ್ಲಿನ ಶಿಲಾಮಯ ತ್ರಿಶೂಲ. ಅದು ಪಾಣಿಪೀಠದಲ್ಲಿ ಅದನ್ನು ಅಷ್ಟಬಂಧ ಸಹಿತ ಪ್ರತಿಷ್ಠೆ ಮಾಡಿದೆ. ಆ ಪಾಣಿಪೀಠದಲ್ಲಿ ಸಹ ಉತ್ತರಕ್ಕೆ ಮುಖ ಮಾಡಿದ ಸಿಂಹದ ಲಾಂಛನ ಪಾಣಿಪೀಠದಲ್ಲಿ ಇದೆ. ಇದು ತುಂಬ ವಿಶೇಷವಾದ ಒಂದು ಕೆತ್ತನೆಗಳು. ಹಾಗೆ ಪಾಣಿಪೀಠವು ಶಾಲಿಗ್ರಾಮ ಶಿಲೆ. ಈ ತ್ರಿಶೂಲದ ಆರಾಧನೆಯು ತುಂಬ ಅನಾದಿ, 1200 ವರ್ಷದ ಹಿಂದೆ ಆ ಕಾಲದಲ್ಲಿ ಶಾಕ್ತೇಯರು, ಗಣಪತಿಯರು, ಶೈವರು ಹೀಗೆಲ್ಲ ಇದ್ದ ಕಾಲದಲ್ಲಿ ಆರಾಧನೆಗೊಳ್ಳುತ್ತಿದ್ದ ಆ ದೇವಸ್ಥಾನ. ಅದು ಮುಖ್ಯವಾದ ಶಕ್ತಿಪೀಠ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ಕ್ಷೇತ್ರಪಾಲನಾಗಿ ಭೈರವ ಜೊತೆಗೆ ಇದೆ. ಹಾಗಾಗಿ ಇದು ವಿಶೇಷವಾದ ಶಕ್ತಿಪೀಠ. ಈ ದೇವಸ್ಥಾನ ಸ್ಥಾಪನೆ ಸಾಧಾರಣ ಕದಂಬ ಅರಸರ ಕಾಲದಲ್ಲಿ ಆಗಿದೆ ಅಂತ ನಾವು ಗರ್ಭಗುಡಿಯ ಕೆತ್ತನೆಗಳನ್ನು ಹಾಗೆ ಮಾಡಿನ ಶೈಲಿಯನ್ನೆಲ್ಲ ನೋಡಿ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ಗರ್ಭಗುಡಿ ಮಂಟಪ ಎದುರಿನ ಒಂದು ಗೋಪುರ, ಇದು ಮೂರು ಅನಾದಿ ಕಾಲದ ಇದು ಕಟ್ಟಡ. ಹಾಗೆ ಈ ಸುತ್ತುಪೌಳಿಯನ್ನು ವಿಜಯನಗರ ರಾಜರ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಒಳಗಿನ ಕೆತ್ತನೆಗೂ ಹೊರಗಿನ ಕೆತ್ತನೆಗೂ ತುಂಬ ವ್ಯತ್ಯಾಸಗಳಿದ್ದಾವೆ. ರಾಮರಾಯ ಅಂಥೇಳಿ ಕೊನೆಯ ವಿಜಯನಗರದ ರಾಜ ಸೈನ್ಯಕ್ಕೆ ಜನರನ್ನು ಸೇರ್ಪಡೆ ಮಾಡುವ ಸಂದರ್ಭದಲ್ಲಿ ಈ ಕಡೆ ಬಂದಿರುವಾಗ ಇಲ್ಲಿ ತುಂಬ ದೇವಾಲಯಗಳಿಗೆ ಈ ಥರ ಕೆಲಸಗಳನ್ನು ಮಾಡಿ ಹಾಗೆ ಉಂಬಳಿಗಳನ್ನೆಲ್ಲ ಕೊಟ್ಟದ್ದು ದಾಖಲೆ ಇದೆ. ಹಾಗೆ ಈ ತ್ರಿಶೂಲದ ಆರಾಧನೆಯು ತುಂಬ ವಿಶೇಷವಾದ ಆರಾಧನೆ. ಇಲ್ಲಿ ರಂಗ ಪೂಜೆ ಹಾಗೆ ಹರಿವಾಣ ಪೂಜೆ ಇತ್ಯಾದಿ ಎಲ್ಲ ವಿಶೇಷ ಪೂಜೆಗಳಿದ್ದಾವೆ. ಹಾಗೆ ಇಲ್ಲಿ ಮದುವೆಯಾಗದಿರುವ ಹುಡುಗಿಯರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ತಾಳಿ ಮತ್ತು ಮುಗುಟಿಯನ್ನು ಅಮ್ಮನವರಿಗೆ ಒಪ್ಪಿಸಿದರೆ ಅತಿ ಶೀಘ್ರವಾಗಿ ವಿವಾಹ ನಡೀತದೆ ಅಂತ ಒಂದು ನಂಬಿಕೆ. ಅದು ಮೊದಲು ಇತ್ತು, ಈಗಲೂ ಜನ ಬರ್ತಾಯಿದ್ದಾರೆ ಅದಕ್ಕೆ. ಹಾಗೆಯೇ ಪಕ್ಕದ ವಾಯುವ್ಯ ಭಾಗದಲ್ಲಿ ಆಂಜನೇಯ ಸ್ವಾಮಿ ಒಂದು ಗೋಡೆಯಲ್ಲಿ ಉದ್ಭವವಾದ ಒಂದು ಆಂಜನೇಯ ಸ್ವಾಮಿ ಇದೆ. ಅದು ಹಾಗೆ ತುಂಬ ವಿಶೇಷವಾದ ಕೆತ್ತನೆ. ಅದು ಜುಟ್ಟನ್ನು ಬಲಗೈಯಲ್ಲಿ ಹಿಡ್ಕೊಂಡು ನಿಂತಿರುವಂತಹ ಒಂದು ಉಗ್ರ ಸ್ವರೂಪದ ಮೂರ್ತಿ ಅದು. ಅದು ಎಲ್ಲವೂ ಒಟ್ಟಾರೆಯಾಗಿ ಎಲ್ಲವೂ ರಾಜರುಗಳು ಅವರ ಯುದ್ಧಕ್ಕೆ ಆಗಲಿ ಅಥವಾ ವಿಜಯಕ್ಕೆ ಬೇಕಾಗಿ ಆರಾಧನೆ ಮಾಡ್ತಿದ್ದಂತಹ ವಿಶೇಷ ಸಾನ್ನಿಧ್ಯ ಅಂತ ಹೇಳಿ ಇದನ್ನು ಹೇಳ್ತಾರೆ. ಹಾಗೆ ಪಕ್ಕದಲ್ಲಿರುವ ದುರ್ಗಾಪರಮೇಶ್ವರಿ ತುಂಬ ಸೌಮ್ಯವಾದ ಮೂರ್ತಿ. ಅದು ಶಂಖಚಕ್ರ, ಹಾಗೆ ಕೈಯಲ್ಲಿ ಒಂದು ಪಕ್ಷಿಯನ್ನು ಹಿಡ್ಕೊಂಡ ಚಿತ್ರ, ಇನ್ನೊಂದು ಸೊಂಟಕ್ಕೆ ಕೈ ಹಿಡಿದು ನಿಂತಹ ತುಂಬ ಸೌಮ್ಯವಾದ ಮೂರ್ತಿ ಅದು. ಹಾಗೆ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಹೋಗಿ ಬರುವಂತಹ ನಡೆ ಅಂತ ಹೇಳ್ತಾರೆ ಇಲ್ಲಿ, ಅಂಥದ್ದು ಇದೆ. ಹಾಗೆ ಇಲ್ಲಿ ಉತ್ಸವಾದಿಗಳೆಲ್ಲ ಒಟ್ಟಿಗೆ ನಡೀತದೆ. ಶುರುವಿಗೆ ದುರ್ಗಾಪರಮೇಶ್ವರಿಯಲ್ಲಿ ಆಗಿ ಮತ್ತೆ ಇಲ್ಲಿ ಧ್ವಜಾರೋಹಣ ಆಗಿ ರಥೋತ್ಸವಗಳು ಸಾಧಾರಣ ಡಿಸೆಂಬರ್ ತಿಂಗಳಲ್ಲಿ ರಥೋತ್ಸವಾದಿಗಳೆಲ್ಲ ನಡೀತದೆ. ಹಾಗೆ ಅವಭೃತಕ್ಕೆ ಕುಮಾರಧಾರೆ ನದಿಗೆ ಇಲ್ಲಿಂದ ಹೋಗುವಂಥದ್ದು. ಅದು ಅನಾದಿ ಕಾಲದ ಕಟ್ಟೆಗಳೆಲ್ಲ ಅಲ್ಲಿ ಹೊಳೆಯ ಒಳಗೆ ದೇವರನ್ನು ಕೂರಿಸುವಂತಹ ಜಾಗದಲ್ಲಿ ಎಲ್ಲ ಅನಾದಿ ಕಾಲದ ಕೆತ್ತನೆ ಮಾಡಿದಂತಹ ಕಲ್ಲುಗಳೇ ಇದ್ದಾವೆ ಅಲ್ಲಿ. ಹಾಗಾಗಿ ಇದು ಇತ್ತೀಚೆಗೆ ನಾವು 2017 ಶೃಂಗೇರಿ ಜಗದ್ಗುರುಗಳು ಬಂದು ಇಲ್ಲಿ ಕುಂಭಾಭಿಷೇಕವನ್ನು ಮಾಡಿ ಆಮೇಲೆ 3 ಕಳೆದು ರಥ ಸಮರ್ಪಣೆ ಆಯಿತು. ಹಾಗೆ ರಥೋತ್ಸವ ಈಗ ಪ್ರಾರಂಭ ಆಗಿದೆ. ಸುಮಾರು 100 ವರ್ಷದ ಹಿಂದೆ ಇಲ್ಲಿ ರಥೋತ್ಸವಾದಿಗಳೆಲ್ಲ ನಿಂತು ಹೋಗಿದ್ದಾವೆ. ಒಂದು ಚಂದ್ರಮಂಡಲ ರಥ, ಹಾಗೆ ಒಂದು ಬ್ರಹ್ಮರಥ ಅನಾದಿ ಕಾಲದಲ್ಲಿ ಇತ್ತಂತೆ. ಅದರ ಚಕ್ರದ ಕುರುಹುಗಳೆಲ್ಲ ಈಗಲೂ ಇದ್ದಾವೆ. ಹಾಗೆ ತುಂಬ ವೈಭವದಿಂದ ನಡೀತಾ ಇದ್ದಂತಹ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಇತ್ತು. ಹಾಗೆ ದೇವಸ್ಥಾನದ ಹೊರಗಿನ ಪೌಳಿಯನ್ನು ನೋಡಿದರೆ ಒಂದು ಬಂಡೆಕಲ್ಲಿದೆ ಹಿಂಭಾಗದಲ್ಲಿ, ಅದನ್ನು ತೆಗಿಬಾರ್ದು ಅಂತ ಹೇಳಿದ್ದಾರೆ. ಅಲ್ಲಿ ಪ್ರಧಾನವಾದ ಸಾನ್ನಿಧ್ಯಗಳು ಅಲ್ಲಿದ್ದಾವೆ, ಅದನ್ನು ಮುಚ್ಚಬಾರ್ದು, ಅದಕ್ಕೆ ಮಾಡಬಾರ್ದು ಅಂತ ಹೇಳಿ ಎಲ್ಲ ನಂಬಿಕೆ ಇದೆ. ಹಾಗಾಗಿ ಪುರಾತತ್ವ ಇಲಾಖೆಯವರು ಸಹ ಅದನ್ನು ಹಾಗೆ ಬಿಟ್ಟಿದ್ದಾರೆ.
ಈಗ ಪ್ರಸಕ್ತ ಇದು ಪೂರ್ತಿಯಾಗಿ ಪ್ರಾಚ್ಯವಸ್ತು ಇಲಾಖೆ, ರಾಜ್ಯ ಸರ್ಕಾರದ ಪ್ರಾಚ್ಯವಸ್ತು ಇಲಾಖೆಯ ಅಧೀನಕ್ಕೆ ಒಳಪಟ್ಟಿದೆ ಈ ದೇವಸ್ಥಾನ. ದುರ್ಗಾಪರಮೇಶ್ವರಿ ದೇವಸ್ಥಾನ ಊರಿನವರ ಜವಾಬ್ದಾರಿಯಲ್ಲಿ ಇದೆ. ಹಾಗೆ ಆಡಳಿತದ ವಿಷಯದಲ್ಲಿ ಅವರು ಏನು ಇಷ್ಟವರೆಗೆ ನಮಗೆ ನಿರ್ದೇಶನ ಕೊಡಲಿಲ್ಲ. ನಾವು 10 ಜನ ಸೇರಿ ಇದನ್ನು ನಡೆಸ್ತಾ ಇದ್ದೇವೆ. ಹಾಗೆ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ, ಅದು 1340 ಇಸವಿಯ ಶಾಸನ. ಅದು ಅದು ವಿಜಯನಗರದ ಮಾಂಡಳಿತ, ಮಂಗಳೂರಿನ ಮಾಂಡಳಿತನಾದ ದೇವರಾಯ ಒಡೆಯ ಅಂತ ಹೇಳುವನು ಮರ್ದಾಳ ಅಂಥೇಳಿ ಪ್ರಭದ ಹತ್ರ ಒಂದು ಗ್ರಾಮವನ್ನು ಅದಕ್ಕೆ ಉಂಬಳಿ ಬಿಟ್ಟದ್ದು ಒಂದು ಶಾಸನ ಇದೆ ಅಲ್ಲಿ. ಈ ದೇವಸ್ಥಾನದಲ್ಲಿ ನಮಗೆ ಯಾವುದೇ ಶಾಸನಗಳು ಸಿಗ್ತಾ ಇಲ್ಲ, ಆದರೆ ಇಲ್ಲಿಯ ಕೆತ್ತನೆಗಳು ನಮಗೆ ಆ ಕಾಲವನ್ನು ನಮಗೆ ಸೂಚಿಸ್ತವೆ. ಇನ್ನೊಂದು ಸರ್, ಅದು ಇಲ್ಲಿಯ ಉತ್ಸವದ ನಂತರ ನಮಗೆ ಅಂದರೆ ಶೃಂಗೇರಿ ಪೀಠಕ್ಕೂ ಇಲ್ಲಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ, ಹಾಗೆ ಅದರ ಬಗ್ಗೆ ಸ್ವಲ್ಪ ಅನಾದಿ ಕಾಲದಲ್ಲಿ ಹೇಗೆ ಸಂಬಂಧ ಇತ್ತು ಎಂಬುದು ನಮಗೆ ಗೊತ್ತಿಲ್ಲ. 75ನೇ ಇಸವಿಯಲ್ಲಿ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗುವ ಸಂದರ್ಭದಲ್ಲಿ ಇಲ್ಲಿ ಪ್ರಶ್ನೆಯಲ್ಲಿ ಬಂದ ಪ್ರಕಾರ ನೀವು ಇಲ್ಲಿಯ ಯಾವುದೇ ವಿಷಯದಲ್ಲಿಯೂ ನೀವು ತೀರ್ಮಾನ ತೆಗೆದುಕೊಳ್ಳುವ ಹಾಗಿಲ್ಲ, ನೀವು ಶೃಂಗೇರಿ ಪೀಠದಲ್ಲಿ ಹೋಗಿ ಅಡಿಕೆ ಮಾಡಿ ಗುರುಗಳ ನಿರ್ದೇಶನ ಪ್ರಕಾರ ನೀವು ಇಲ್ಲಿ ಏನೇ ಮಾಡೋದಿದ್ದರೂ ಮಾಡಬೇಕು ಅಂತ ಹೇಳಿ ಆ ಪ್ರಶ್ನೆಯಲ್ಲಿ ಬಂದಿತ್ತು. ಅದು ಆಮೇಲೆ 2 ಸರ್ತಿ ಅಷ್ಟಮಂಗಲ ಆಗುವಾಗಲೂ ಅದೇ ವಿಷಯ ಪ್ರಧಾನವಾಗಿ ಬಂತು, ಗುರುಗಳ ನಿರ್ದೇಶನ ಇಲ್ಲದೆ ಇಲ್ಲಿ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ. ಇಲ್ಲಿ ಆ ತಂತ್ರಿಗಳನ್ನು ನೇಮಕ ಮಾಡುವ ಕೆಲಸವು ಪೀಠಕ್ಕೆ ಸಂಬಂಧಪಟ್ಟದ್ದು. ಹಾಗೆ ನಾವು ಗುರುಗಳಲ್ಲಿ ಹೋಗಿ ಅಡಿಕೆ ಮಾಡಿದರೆ ಅವರು ನಮಗೆ ಸರಿಯಾದ ನಿರ್ದೇಶನಗಳನ್ನು ಕೊಡ್ತಾ ಇದ್ದರು, ಹಾಗೆ ಅವರ ನಿರ್ದೇಶನದಲ್ಲಿ ಇದೆಲ್ಲ ನಡೀತಾ ಇದ್ದು. ಆಮೇಲೆ ಇನ್ನೊಂದು ಅಂದರೆ ಈಗ ಜೀರ್ಣೋದ್ಧಾರ ಸಮಯದಲ್ಲಿ ಏನೋ ಒಂದು ಪವಾಡ ನಡೀತು ಅಂತ ಹೇಳ್ತಾರೆ. ಜೀರ್ಣೋದ್ಧಾರ ಸಮಯದಲ್ಲಿ ಅದೇ ಹಿಂಭಾಗದಲ್ಲಿ ಬಂಡೆಕಲ್ಲು ಇದ್ದದ್ದನ್ನು ತೆಗಿಬೇಕು ಅಂತೇಳಿ ಇಲಾಖೆಯವರು ಮತ್ತು ಕೆಲವರೆಲ್ಲ ಊರಿನ ಗಣ್ಯರೆಲ್ಲ ಸುಮಾರು ಒತ್ತಾಯ ಮಾಡಿದರು ಚಂದ ಆಗ್ತದೆ ಅದನ್ನು ತೆಗೆದ್ರೆ ಅಂತ. ಹಾಗೆ ಆ ಸಂದರ್ಭದಲ್ಲಿ ಅದಂತೆ ಅದರ ಪಕ್ಕದಲ್ಲಿ ತೆಗಿಲಿಕ್ಕೆ ನಾವು ಒಪ್ಪಲಿಲ್ಲ, ಪಕ್ಕದಲ್ಲಿ ಇವರು ಇಲಾಖೆಯವರು ಒಂದು ಕಂಬಕ್ಕೆ ಹೊಂಡ ತೆಗಿಲಿಕ್ಕೆ ಅಂತ ಹೋಗಿ ಸಂಜೆ ಕೆಲಸ ನಿಲ್ಲಿಸಿದ್ರು. ಅರ್ಧ ಆಗಿತ್ತು ಬೆಳಿಗ್ಗೆ 6 ಗಂಟೆಗೆ ಗರ್ಭಗುಡಿ ಹೊಸಲಲ್ಲಿ ಒಂದು ಕಾಡಿಗೆ ಸರ್ಪ ಬಂದು ಮಲಗಿದ್ರು. ಅದು ಏನು ಮಾಡಿದರೂ ಹೋಗಲಿಲ್ಲ. ಕೊನೆಗೆ ಅವರ ಕೆಲಸವನ್ನು ಮುಗಿಸಿ ಅವರನ್ನು ಹೊರಗೆ ಕಳಿಸಿ ಪ್ರಾರ್ಥನೆ ಮಾಡಿದ ಮೇಲೆ ಅದು ಗರ್ಭಗುಡಿಯ ಮಾಡಿದ ಮೇಲೆ ಹತ್ತಿ ಹೋಯಿತು. ಹಾಗೆ ಇಂಥದ್ದು ತುಂಬ ಪವಾಡಗಳು ನಡೆದಿದೆ. ಆಗ ಇಲ್ಲಿಯ ಕೆಲಸಗಳೇ ಆಗಲಿ ಪ್ರತಿಯೊಂದರಲ್ಲಿಯೂ ಪವಾಡವೇ ನಾವು ಕಂಡದ್ದು ಆಗ. ಆಮೇಲೆ ಕುಂಭಾಭಿಷೇಕ ಸಮಯದಲ್ಲಿ ಸಹ ಹಾಗೆ ಎಲ್ಲ ಪೀಠದಿಂದ ತ್ರಿಶೂಲ ತೆಗಿಲಿಕ್ಕೆ ಬರ್ತಿರಲಿಲ್ಲ. ಅದಕ್ಕೆ ಸಹ ಹಾಗೆ ಗುರುಪೀಠದಲ್ಲಿ ನಮಗೆ ಅದು ಗೊತ್ತೇ ಇರಲಿಲ್ಲ. ಗುರುಪೀಠದಲ್ಲಿ ನಾವು ಅಡಿಕೆ ಮಾಡುವಾಗ ಅಮ್ಮನವರ ಆದೇಶ ಆಗದೆ ಕುಂಭಾಭಿಷೇಕ ಮಾಡಲಿಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳಿದರು. ಆದೇಶ ಎಂಥದ್ದು ಅಂತ ನಮಗೆ ಗೊತ್ತಾಗ್ತಿರಲಿಲ್ಲ. ಹಾಗೆ ಪುನಃ ಒಂದು ಪ್ರಶ್ನೆ ಮಾಡಿದೆವು. ಆಗ ನೀವು ಬಿಂಬ ಮತ್ತು ಪೀಠ ಒಟ್ಟಿಗೆ ಇದೆ, ಗರ್ಭಗುಡಿಯಲ್ಲಿಟ್ಟು ದೇವರು ಉತ್ಸವ ಮೂರ್ತಿಯನ್ನು ಬಾಲಾಲಯದಲ್ಲಿ ಇಟ್ಟಿದ್ದೆವು. ಹಾಗೆ ಮತ್ತೆ ಅದನ್ನು ತೆಗಿಲಿಕ್ಕೆ ಆಗುವಾಗ ಅದು ಬಂತು. ನಮಗೆ ತೆಗೆದು 3-4 ದಿವಸದಲ್ಲಿ ಶೃಂಗೇರಿಯಿಂದ ನಮಗೆ ಕರೆದರು, ಕರೆದು ದಿವಸ ಕೊಟ್ಟರು ಕುಂಭಾಭಿಷೇಕಕ್ಕೆ. ಗುರುಗಳಿಗೆ ನಾವೇನು ಹೇಳಿರಲಿಲ್ಲ ಅದು ತೆಗಿಲಿಕ್ಕೆ ಬಂದಿದೆ ಅಂತ ಹೇಳಿ. ಹಾಗೆ ಅದೆಲ್ಲವೂ ನಮಗೆ ತುಂಬ ಆಶ್ಚರ್ಯ, ಅದು ಏನು ಹೇಳಲಿಕ್ಕಿಲ್ಲ. ಹಾಗೆ ರಥ ನಿರ್ಮಾಣ ಆದದ್ದು, ರಥೋತ್ಸವ, ಜನ ಬಂದು ಸೇರಿದ್ದು ಇಲ್ಲಿ ಎಲ್ಲ 1,000-2,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಯಾವತ್ತಿಗೂ ಸೇರಿರಲಿಲ್ಲ ಇಷ್ಟರವರೆಗೆ. ಈ ಸರ್ತಿ 1,000-10,000 ಅದು ಕುಂಭಾಭಿಷೇಕ ಮತ್ತು ರಥೋತ್ಸವಗಳಿಗೆಲ್ಲ 10,000 ಮೇಲೆ ಜನ ಸೇರ್ತಾರೆ. ಬಂದವರಿಗೆಲ್ಲ ಅನ್ನದಾನಗಳಾಗಲಿ ಎಲ್ಲವೂ ಸತ್ಕಾರಗಳೆಲ್ಲ ಚೆನ್ನಾಗಿ ನಡೀತದೆ, ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದೆಲ್ಲ ನಮ್ಮ ಯಾರ ಪ್ರಯತ್ನವೂ ಅಲ್ಲ, ಅದೆಲ್ಲ ಅಮ್ಮನವರ ಪವಾಡವೇ. ಹಿಂದಿನ ಕಾಲದಲ್ಲಿ ರಾಜರು ಯುದ್ಧಕ್ಕೆ ಹೋಗುವಾಗ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ರು. ಹಾಗೆ ಈಗ ಕೂಡ ಅಂದರೆ ಹೊಸ ಕೆಲಸ ಯಾವ್ದಾದ್ರು ಪ್ರಾರಂಭ ಮಾಡೋದಕ್ಕೆ ಮುನ್ನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅಂತ. ಹೌದು, ಕಾರ್ಯಸಿದ್ಧಿಗೆ ವಿಶೇಷವಾಗಿ ಇರುವಂಥ ಕ್ಷೇತ್ರ ಇದು. ಹಾಗೆ ಅಮ್ಮನವರಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಎರಡು ಕಡೆಯೂ ಪ್ರಾರ್ಥನೆ ಮಾಡಿ ಕೆಲಸಗಳನ್ನು ಮಾಡಿದರೆ ತುಂಬ ಜಯ ಸಿಗ್ತದೆ. ಹಾಗೆ ಇಲ್ಲಿ ಮಕ್ಕಳಾಗದವರಿಗೆ ನಾವು ಈ ಕುಂಭಾಭಿಷೇಕದ ನಂತರ ನಾವು ಗಮನಿಸಿದ ಪ್ರಕಾರ ಇಲ್ಲಿ ತುಲಾಭಾರ ಸೇವೆ ಹಾಗೆ ಆಂಜನೇಯ ಸ್ವಾಮಿಗೂ ಸೇವೆಗಳನ್ನು ಹೇಳಿಕೊಂಡ್ರೆ ಮಕ್ಕಳಾಗಿದೆ. ನಮ್ಮ ಗಮನಕ್ಕೆ ಬಂದೇ 5-6 ಜನಕ್ಕೆ ಈಗ ಆಗಿದೆ, ಅವರು ಬರ್ತಿದ್ದಾರೆ ಎಲ್ಲರು. ಪ್ರತಿ ವರ್ಷ ಶುಕ್ರವಾರ ಶುಕ್ರವಾರ ವಿಶೇಷ, ಶುಕ್ರವಾರ ಮತ್ತು ಆದಿತ್ಯವಾರ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ. ಈಗ ಸದ್ಯಕ್ಕೆ ಕೊರೋನಾದಿಂದ ನಾವು ನಿಲ್ಲಿಸಿದ್ದೇವೆ. ಹಾಗೆ ನವರಾತ್ರಿಯಲ್ಲಿ 10 ದಿವಸ ಅನ್ನದಾನ ನಡೀತದೆ, 2 ಹೊತ್ತು ನಡೀತದೆ. ಹಾಗೆ ಉತ್ಸವ ಕಾಲದಲ್ಲಿ ಸಹ ಹಾಗೆ 6 ದಿವಸ ಇಲ್ಲಿ ಪೂರ್ತಿಯಾಗಿ ಎಲ್ಲ ವ್ಯವಸ್ಥೆಗಳಿದೆ.
ಯಾರೇ ಬಂದರೂ ಇಲ್ಲಿ ಉಳ್ಕೊಳ್ಳಿಕ್ಕೂ ವ್ಯವಸ್ಥೆ ಇದೆ, ಅಂದರೆ ದೊಡ್ಡ ಐಷಾರಾಮದ ವ್ಯವಸ್ಥೆ ಇಲ್ಲ. ಅಂತೂ ಮಲಗಲಿಕ್ಕೆ ಹಾಲ್ ಇದೆ, ಮತ್ತು ಟಾಯ್ಲೆಟ್ ಬಾತ್ರೂಮ್ ಇತ್ಯಾದಿ ವ್ಯವಸ್ಥೆಗಳೆಲ್ಲ ಇಲ್ಲಿ ಇದ್ದಾವೆ. ತಿಳಿಸಿ ಬೇಕಾದರೆ ಬರ್ಬೋದು. ಆ ಉತ್ಸವ ಸಮಯದಲ್ಲಿ ಉಳಿಯುವಂಥ ವ್ಯವಸ್ಥೆ ಇದೆ, ಬಾಕಿ ಸಮಯದಲ್ಲಿ ಊಟ ತಿಂಡಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ಹಳೆಯ ಹೆಸರು ಬೀದಿಗುಡ್ಡೆ ಅಂತ ಬರ್ತದೆ ಅಲ್ಲ? ಹೌದು, ಬೀದಿಗುಡ್ಡೆ ಅಂತ ಹೇಳಿದರೆ ಅದು ರಥ ಬೀದಿ, ಮತ್ತು ಆ ರಥ ಬೀದಿಯ ಪಕ್ಕದಲ್ಲಿ ಗುಡ್ಡೆ ಇರುವಂಥದ್ದು, ಅದಕ್ಕೆ ಇಲ್ಲಿಗೆ ಬೀದಿಗುಡ್ಡೆ ಅಂತ. ಬೀದಿಗುಡ್ಡೆ ಅಂತ. ಹೌದು, ಅನಾದಿಯಲ್ಲಿ ಇಲ್ಲಿಗೆ ಬಳ್ಪ ಅಂತಲೇ ಹೆಸರು. ಬಳ್ಪ ಅಂತ ಈ ಬಳ್ಪ ರಸ್ತೆ ಕಡೆಗೆ ಹೋದದ್ದು, ಮತ್ತೆ ಹಾಂ ಇದು ಬಳ್ಪ ಅಂತ ಹೇಳಿದರೆ ಇಲ್ಲಿಗೆ ಹೆಸರು. ಬಸ್ ಸೌಕರ್ಯ ಇಲ್ಲಿ ಬೀದಿಗುಡ್ಡೆಗೆ ಪುತ್ತೂರಿಂದ ಮತ್ತು ಸುಳ್ಯದಿಂದ ಬಸ್ಸಿನ ವ್ಯವಸ್ಥೆ ಇದೆ. ಪುತ್ತೂರಿಂದ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಸಂಜೆ 3 ಗಂಟೆಗೆ, ಮತ್ತು ರಾತ್ರಿ 7:30 ಗಂಟೆಗೆ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇದೆ. ಸುಳ್ಯದಿಂದ ಬೆಳಿಗ್ಗೆ 8 ಗಂಟೆಗೆ ಇಲ್ಲಿಗೆ ಬಂದು ಹೋಗ್ತದೆ ಬಸ್ಸು. ಹಾಗೆ ಧರ್ಮಸ್ಥಳದಿಂದ ಸಂಜೆ 5 ಗಂಟೆಗೆ ಇಲ್ಲಿಂದ ನೇರ ಬಸ್ ಇದೆ ಹಾಲ್ಟ್ ಮಾಡುವಂಥದ್ದು. ಮತ್ತು ಪಂಜದಿಂದ ಬೇಕಾ ಪಂಜದ ತನಕ ಬಂದರೆ ಅಲ್ಲಿಂದ ವಾಹನಗಳು ಸಿಗ್ತವೆ, ಸರ್ವಿಸ್ ಜೀಪುಗಳೆಲ್ಲ ಸಿಗ್ತವೆ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀವತ್ಸ ಅಂತ. ನೀವು ಇಲ್ಲಿ ಎಷ್ಟು ಸಮಯದಿಂದ? ಇಲ್ಲಿ ಒಂದು 7 ತಲೆಮಾರಿಂದ ನಾವು ಇಲ್ಲೇ ಇದ್ದೇವೆ. ನಾವಿಲ್ಲಿ ದೇವಸ್ಥಾನದ ಆಡಳಿತ ಮತ್ತು ಪೂಜೆಯನ್ನು ನಾವೇ ಮಾಡ್ತಾ ಇದ್ದೇವೆ 2 ದಿವಸದಿಂದ. ಇಲ್ಲಿ ದೇವಸ್ಥಾನದ ಜಾಗ ಅಂತ ಹಾಗೆ ಏನಾದರೂ ಉಂಟು? ದೇವಸ್ಥಾನಕ್ಕಿಂತ ಇಲ್ಲಿ ಅಡಿ ಸ್ಥಳ ಮತ್ತು ಎದುರು ಒಂದು ಸ್ವಲ್ಪ ಜಾಗ ಇದೆ, ಬೇರೆ ಯಾವ ಜಾಗವೂ ಇಲ್ಲ ದೇವಸ್ಥಾನಕ್ಕೆ. ನಮ್ಮ ಹತ್ರ ಇರುವಂಥದ್ದೆಲ್ಲ ನಮ್ಮ ಅನಾದಿ ಕಾಲದ ಜಾಗಗಳು, ಎಲ್ಲ ಡಿಕ್ಲರೇಷನಲ್ಲಿ ಹೋಗಿ ಒಂದು ಸ್ವಲ್ಪ ಉಳಿದಿದೆ ಇಲ್ಲಿ, ಅದರಲ್ಲಿ ನಾವಿದ್ದೇವೆ. ಮತ್ತು ಇಲ್ಲಿ ಬೇರೆ ಏನೂ ಉತ್ಪತ್ತಿ ಇಲ್ಲ ದೇವಸ್ಥಾನಕ್ಕೆ. ನಾವು ನಮ್ಮಲ್ಲಿದ್ದದ್ದು ಮತ್ತು ಯಾರಾದರೂ ಕೊಟ್ಟದ್ರಲ್ಲಿ ನಡೆಸ್ತಾ ಇದ್ದೇವೆ. ನಿಮಗೆ ಮುಜರಾಯಿ ಇಲಾಖೆಗೆ ಸಂಬಂಧ ಪಡಲಿಲ್ಲ ಇದು, ನಿಮಗೆ ಅಷ್ಟೇ ಆಗಲಿ ಇದು ಏನಿಲ್ಲ. ಪೂರ್ಣ ಜನರ ಸಹಕಾರ ಇದೆ ತುಂಬ, ನಿಮಗೆ ಉತ್ಸವಕ್ಕೆ ಆಗಲಿ ಯಾವ ಕಷ್ಟ ಏನಾದರೂ ಬಂದರೂ ಊರಿನವರೆಲ್ಲ ಒಟ್ಟಿಗೆ ಸೇರಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಏನಂದರೆ ನಮ್ಮ ಊರಲ್ಲಿ 8 ದೇವಸ್ಥಾನಗಳಿದ್ದಾವೆ, ಪ್ರತಿಯೊಂದು ಬೈಲಿಗೆ ಒಂದೊಂದು ದೇವಸ್ಥಾನದ ಹಾಗೆ ಬರುವ ದಾರಿಯಲ್ಲಿ ತುಂಬ ದೇವಸ್ಥಾನಗಳು ಕಾಣ್ತಿದ್ದವು. ಹೌದು ಹೌದು, ನಾವಿಲ್ಲಿ ಈ ದೇವಸ್ಥಾನಕ್ಕೆ ಉತ್ಸವಾದಿಗಳ ಬಗ್ಗೆ ಅಥವಾ ಎಲ್ಲ ಕೆಲಸಗಳಿಗೆ ಬೈಲುವಾರು ಅಂತ ಹೇಳಿ ಮಾಡ್ಕೊಂಡಿದ್ದೇವೆ. ನಮ್ಮ ಊರಲ್ಲಿ 10 ಬೈಲುವಾರ ಇದೆ. ಈ 10 ಬೈಲುವಾರಲ್ಲಿ ಸಾಧಾರಣ 11 ಬೈಲುವಾರಲ್ಲಿ 100 ಮನೆ ಇದೆ. ಅವರು ನಮಗೆ ಉತ್ಸವ ಸಮಯದಲ್ಲಿ ಚಪ್ಪರ ಆಗಲಿ, ರಥ ರೆಡಿ ಮಾಡೋದು, ರಥೋತ್ಸವದ ನಿರ್ವಹಣೆ, ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ಹಾಗೆ ಒಂದೊಂದು ಬೈಲುವಾರನವರು ವಹಿಸ್ಕೊಂಡು ಇಲ್ಲಿ ಬಂದು ಮಾಡಿಕೊಡ್ತಾರೆ. ಹಾಗೆ ಋತು ಸಂಗ್ರಹಣೆಗೆ ಎಲ್ಲದಕ್ಕೂ ಹೊರ ಊರಿಗೆ ಹೋಗೋದು ಎಲ್ಲವನ್ನು ಊರಿನವರು ತುಂಬ ಉತ್ಸಾಹದಿಂದ ಮಾಡಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಮುಂದೆ ನಾವು ಶೀತ ಹಾಕಿದ್ದೇವೆ, ಅದಕ್ಕೆ ಸಹ ಹಾಗೆ ತುಂಬ ಜನ ಎಲ್ಲ ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ. ಈಗ 1 ಬೈಲುವಾರ ಅವ್ರದ್ದು ಆಯಿತು, 2 ಬೈಲುವಾರನವ್ರಿಗೆ ಕೆಲಸ ಬಾಕಿ ಇದೆ. ಈ ವರ್ಷ ಬಹುಶಃ ಉತ್ಸವಕ್ಕೆ ಮೊದಲು ಅವರು ಅದನ್ನು ಮುಗಿಸಿಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ತುಂಬ ಊರಿನವರ ಸಹಕಾರ ತುಂಬ ಇದೆ, ಅದು ನೀವು ಉತ್ಸವ ಸಮಯದಲ್ಲಿ ಬಂದರೆ ನಿಮಗೆ ಗೊತ್ತಾಗ್ತದೆ. ಅಂತ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಧನ್ಯವಾದಗಳು. ದೇವಸ್ಥಾನದ ಒಳಪವುಳಿಯ ಹೊರಭಾಗದಲ್ಲಿ ಅಂದರೆ ವಾಯುವ್ಯ ಭಾಗದಲ್ಲಿ ಆಂಜನೇಯನ ವಿಗ್ರಹ ಇದೆ. ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಪಂಗಡಗಳು ಅಂದರೆ ಶಾಕ್ತೇಯ, ಗಣಪತ್ಯ, ಶೈವ, ಕಾಳಾಮುಖ, ಕಾಪಾಲಿಕರು ಎನ್ನುವ ಬೇರೆ ಬೇರೆ ಪಂಗಡ ಇತ್ತು. ಇದರಲ್ಲಿ ಈಗ ಕಾಳಾಮುಖ ಮತ್ತು ಕಾಪಾಲಿಕರು ಅಂತ ಹೇಳುವಂಥ ಪಂಗಡದವರು ಅಳಿದು ಹೋಗಿದ್ದಾರೆ. ಇವರು ಈ ಪ್ರದೇಶದಲ್ಲಿ ಸಿದ್ಧಿ ಮಾಡ್ತಾ ಇದ್ರಂತೆ. ಇಲ್ಲಿಯ ಸಾಧಾರಣ 1-2 ಕಿಲೋಮೀಟ್ರಿನ ಆಸುಪಾಸಲ್ಲಿ ಜೋಗಿ ಗುಹೆ ಅಂತ ಹೇಳುವಂಥ ಪ್ಲೇಸೂ ಇದೆ ಅಂತ ಹೇಳಿದರು. ಈ ಪಂಗಡಗಳ ನಡುವೆ ಮೊದಲು ಒಳಜಗಳ ಇತ್ತಂತೆ. ಆ ಒಳಜಗಳ ಎಲ್ಲ ಪಂಗಡಗಳು ಮೊದಲು ಎಲ್ಲರೂ ಪೂಜಿಸುವಂಥ ದೇವರು ಅಂತ ಹೇಳಿದರೆ ಆಂಜನೇಯ. ಈ ಆಂಜನೇಯನ ಪೂಜೆಯ ನಂತರ ಇಲ್ಲಿಂದ ಎಲ್ಲ ಸೈನಿಕರು ಯುದ್ಧಕ್ಕೆ ಹೊರಡ್ತಾ ಇದ್ದರು ಅಂತ ಹೇಳುವಂಥ ಒಂದು ಮಾತೂ ಇದೆ. ಈ ಪರಿಸರದಲ್ಲಿ ಆಂಜನೇಯನ ಸಿದ್ಧಿ ಮಾಡಿದವರು ಇದ್ದರು ಅಂತ ಹೇಳುವಂಥದ್ದು ಕೂಡ ಈಗಲೂ ಕೆಲವರಿಗೆ ಗೊತ್ತಿದೆ. ವಿಶೇಷವಾದ ರೂಪ ಇದು, ಬಲಗೈಯಲ್ಲಿ ತಲೆಯ ಜುಟ್ಟನ್ನು ಕೈಯಲ್ಲಿ ಇಟ್ಕೊಂಡಿದೆ, ಹಾಗೆ ಎಡಗೈಯನ್ನು ಎದೆಗೆ ಇಟ್ಕೊಂಡಿದೆ. ಬಾಲ ತಲೆಯ ಪಕ್ಕದಿಂದ ಬಂದು ಹೆಗಲಿನಿಂದ ಮುಂದೆ ಬಂದಿದೆ.
ಇಲ್ಲಿದೆ ಬಾಲ. ಹಾಗೆಯೇ ಕಾಲು, ಎರಡು ಕಾಲಿನ ಮಧ್ಯದಲ್ಲಿ ಒಂದು ಮನುಷ್ಯನ ರೂಪ ಮಲ್ಕೊಂಡಿದೆ. ಅದಕ್ಕೆ ಏನೂ ನೋವು ಮಾಡ್ತಿಲ್ಲ, ಎಲ್ಲ ಅದರ ಕೈ ಕಾಲಿಂದ ಹೊರಗಡೆ ಇದೆ ಆಂಜನೇಯನ ಕಾಲು. ಇದು ರಕ್ಷಣೆಗೆ ಪ್ರತೀಕ. ಇದು ಉಗ್ರ ಸ್ವರೂಪ, ಅದು ಯುದ್ಧಕ್ಕೆ ಹೊರಟಂತಹ ಒಂದು ವಿಶೇಷ ರೂಪ. ಇದು ತುಂಬ ಅಪರೂಪ. ಇದು ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ, ಇದು ದಪ್ಪ ಆಗ್ತಾ ಇದೆ. ಮೊದಲು ಇದರಲ್ಲಿ ಈ ಹೂ ನಿಲ್ತಿರ್ಲಿಲ್ಲ, ಈಗ ಹೂ ನಿಲ್ತದೆ. ಈ ನಾವು ನಿತ್ಯ ಆರಾಧನೆ ಇದಕ್ಕೆ ಶುರುವಾದ ಮೇಲೆ ಮತ್ತು ಇಲ್ಲಿ ಇದು ಸಾಗೆ ಬಾಲದ ಇದು ಎಲ್ಲ ತುಂಬ ಇಲ್ಲಿ ಎದ್ದು ಕಾಣ್ತಾ ಇದೆ ಈಗ. ಅಂದರೆ ಹಿಂದಿನ ಕಾಲದಲ್ಲಿ ಶತ್ರು ಸಂಹಾರಕ್ಕೆ ಬೇಕಾಗಿ ಮಾಡಿರ್ಲಿಕ್ಕೂ ಸಹ ಮಾಡಿದ. ದಿನನಿತ್ಯ ನೈವೇದ್ಯ ಆಗಬೇಕು. ದಿನನಿತ್ಯ ಇಲ್ಲಿ ಅರಳು, ಇದು ಅವಲಕ್ಕಿ ಬೆಲ್ಲ ಮತ್ತು ಗುಂಡಾಭಿಷೇಕ ಎಲ್ಲ ವಿಶೇಷ ಇಲ್ಲಿ. ಮತ್ತು ಹಣ್ಣು ಸಮರ್ಪಣೆ, ಹನುಮ ಜಯಂತಿ ವಿಶೇಷ. ದೇವಸ್ಥಾನದ ಒಳಪೌಳಿಯ ಹಿಂಭಾಗದಲ್ಲಿ ಜೀರ್ಣೋದ್ಧಾರ ಸಮಯದಲ್ಲಿ ಸಿಕ್ಕಿದಂಥ ಪಳೆಯುಳಿಕೆಗಳು, ಅಂದರೆ ಕತ್ತಿ, ಗುರಾಣಿ, ಕುದುರೆ ಏರಿರುವ ಸೈನಿಕ, ಈಟಿಯ ನಮೂನೆಯ ಆಯುಧ, ಇದನ್ನೆಲ್ಲ ಇಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇರೋದು ದೇವಸ್ಥಾನದ ಒಳಪೌಳಿ. ಇದು ಇದರ ಮೇಲ್ಭಾಗದಲ್ಲಿ ಮೊದಲು ಒಂದು ತೆವಳಿಕೊಂಡು ಹೋಗುವಂಥ ಅಟ್ಟದ ರಚನೆ ಇತ್ತಂತೆ. ಅದರಲ್ಲಿ ಒಡವೆ ಇತ್ಯಾದಿ ಅಮೂಲ್ಯ ವಸ್ತುಗಳನ್ನು ಯುದ್ಧ ಕಾಲದಲ್ಲಿ ಜನರು ಅಥವಾ ಸೈನಿಕರು ತಂದು ಇಡ್ತಾ ಇದ್ದರಂತೆ. ಅಂದರೆ ದೇವಸ್ಥಾನಗಳಿಗೆ ಹೆಚ್ಚಿನವರು ಯಾರೂ ದಾಳಿ ಮಾಡ್ತಿರಲಿಲ್ಲ, ಆ ರೀತಿ ಸೇಫ್ಟಿ ಉದ್ದೇಶಕ್ಕೆ ಬೇಕಾಗಿ ಆ ಜಾಗ ಇತ್ತಂತೆ. ಈಗ ಏನಾಗಿದೆ ಅಂತ ಹೇಳಿದರೆ ಅದರ ಮೇಲೆ ಕಂಪ್ಲೀಟ್ ಸಿಮೆಂಟ್ ಹಾಕಿ ಮುಚ್ಚಿದ್ದಾರೆ, ಆ ಪೋರ್ಷನ್ ಇಲ್ಲ ಈಗ. ಈಗ ದೇವಸ್ಥಾನದ ಹೊರಸುತ್ತನ್ನು ನೋಡ್ತಾ ಹೋಗುವಾಗ ಎದುರು ಭಾಗದಲ್ಲಿ ಒಂದು ಬಾವಿ ಇದೆ, ಹಾಗೆ ಧ್ವಜಸ್ತಂಭ ಇದೆ. ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದರೆ ದೇವಸ್ಥಾನದ ಧ್ವಜಸ್ತಂಭದಲ್ಲಿ ದೇವತೆಯ ರೂಪವನ್ನು ಕೆತ್ತಲಾಗಿದೆ. ಸಾಮಾನ್ಯವಾಗಿ ಇದು ಖಾಲಿ ಇರ್ತದೆ, ಆದರೆ ಇಲ್ಲಿ ಹಾಗಲ್ಲ, ದೇವರ ಚಿತ್ರ ಇದೆ. ಈ ಧ್ವಜಸ್ತಂಭವನ್ನು ಜೀರ್ಣೋದ್ಧಾರ ಸಮಯದಲ್ಲಿ ಕ್ರೇನ್ ಮೂಲಕ ಮೂವ್ ಮಾಡಲಿಕ್ಕೆ ನೋಡಿದಾಗ ಅದು ಮೂವ್ ಆಗಲಿಲ್ಲ ಅಂತೆ. ಕ್ರೇನೇ ಮೇಲಕ್ಕೆ ಬಂತಷ್ಟೇ ಹೊರತು ಕಲ್ಲು ಮೂವ್ ಆಗಲಿಲ್ಲ ಅಂತ ಹೇಳಿದರು. ಅವರ ಲೆಕ್ಕಾಚಾರ ಪ್ರಕಾರ ಏನಂತ ಹೇಳಿದರೆ ಕಲ್ಲು ಅಡಿಯಲ್ಲಿ ಹಾಸು ಪಾದೆ ಇದೆ, ಆ ಪಾದೆಗೆ ಕನೆಕ್ಟ್ ಆಗಿದೆ ಅಂತ ಅವರು ಹೇಳ್ತಾರೆ. ಹಾಗೆ ಅದರ ಮತ್ತು ಅದರ ಸುತ್ತಲೂ ಮಣ್ಣು ಎಲ್ಲ ಏರಿಸಿ ಅಲ್ಲಿ ವಾಹನ ಆಚೀಚೆ ಹೋಗುವಾಗೆ ಮಾಡಿದ್ರಂತೆ. ಹಾಗೆ ಅದರ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಬಂದಾಗ ಒಂದು ಸುಂದರವಾದಂತಹ ಒಂದು ಮಂಟಪ ಇದೆ. ಆ ಮಂಟಪದ ಎದುರು ಭಾಗದಲ್ಲಿ ಎರಡು ಆನೆಗಳ ಆಕೃತಿ ಇದೆ. ಆ ಎರಡೂ ಆನೆಗಳಿಗೂ ಒಂದು ವ್ಯತ್ಯಾಸ ಇದೆ, ಒಂದು ಸ್ವಲ್ಪ ದೊಡ್ಡದಾಗಿದೆ, ಒಂದು ಸ್ವಲ್ಪ ಚಿಕ್ಕದು. ಆದರೂ ಸುಂದರವಾದ ಆನೆಗಳ ಆಕೃತಿ. ಆ ಆನೆಗಳಲ್ಲಿ ಅದರಲ್ಲಿ ಯಾಕೆ ವ್ಯತ್ಯಾಸ ಅಂತ ವಿಚಾರಿಸಿದಾಗ ಅವರಿಗೂ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹಾಗೆ ಅದರಿಂದ ಸ್ವಲ್ಪ ಮುಂದಕ್ಕೆ ಬಂದಾಗ ಎರಡು ದೈವಗಳ ಗುಡಿ ಇದೆ.